ಏ ನಂದಲಪ್ಪ ಅದು ಯಾರೋ ಫೇಕ್ ಮಾಡಿದ್ದಾರೆ ನಂದಲ್ ಆಡಿಯೋ ನಾನೇನು ಆತ ಏ ಸ್ವಂತ ಬರದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರ್ತೀವ್ರಿ ಯಾಕೆ ನನಗೆ ಕಾನ್ಫಿಡೆನ್ಸ್ ಇದೆ ನಂದಾಡಿಯೋ ಅಲ್ಲ ಈಗ ನೋಡ್ರಿ ನಾನು ಬಹಳ ಪ್ರಬಲರ ಮೇಲೆ ಚುನಾವಣೆ ಮಾಡ್ತಾ ಇದ್ದೀನಿ ನನಗೆ ವಿರೋಧಿಗಳು ಜಾಸ್ತಿ ಇದ್ದಾರೆ ಏನೇನೋ ಮಾಡ್ತಾರೆ ನಾನು ಯಾವ್ದಾರು ಇದ್ರೆ ಹೇಳಿ ವಿಡಿಯೋನೇ ಬಿಟ್ಬಿಡ್ತೀರಿ ಆಡಿಯೋ ಇಟ್ಕೊಂಡಿದ್ದೀರಿ ಧನ್ಯವಾದ ನಾನು ನಂದ ಗೊತ್ತೇ ಇಲ್ಲ ರೀ ನಂದಲ್ಲ ಅದು ನಾನೇನು ನೇರವಾಗಿ ಹೇಳ್ತಿಲ್ಲ ಮಾಧ್ಯಮದ ಮುಂದೆ ಬರ್ತೀನಿ ಏನಾದ್ರೂ ನೇರವಾಗಿ ಹೇಳ್ತೀನಿ ಅದ್ಯಾಕೆ ನಾನು ಹಿಂದೆ ಮುಂದೆ ನಾನೇ ಆ ಥರ ಮಾಡಲ್ಲ ಯಾರೋ ನನ್ನ ವಿರೋಧಿಗಳು ತುಂಬ ಇರೋದ್ರಿಂದ ಯಾರೋ ಏನೋ ಮಾಡಿಬಿಟ್ಟಿರ್ಬೇಕಷ್ಟೆ ನನಗೇನಿಲ್ಲ ಗೊತ್ತಿಲ್ಲಪ್ಪ ಯಾರೋ 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 ಪ್ಲಾನ್ ಮಾಡಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡ್ಕೊಳ್ಳಿ ನನಗೆ ವಿಷಯನೇ ಗೊತ್ತಿಲ್ವಲ್ಲ ಇದು ನಾನು ಮಾತಾಡೇ ಇಲ್ವಲ್ಲ ಇದನ್ನು ನಂದಲ್ಲ ಆಡಿಯೋ ಇದು ದಿನ ಬೆಳಿಗ್ಗೆ ಮಾತಾಡ್ತಾ ಇರ್ತಾರೆ ಸ್ವಾಭಾವಿಕವಾಗಿ ನಾನು ನೀನು ನೋಡ್ಲಿಲ್ಲ ಕೇಳ್ತೀನಿ ಏನಾರು ಇದ್ರೆ ನನಗೇನು ಡ್ಯಾಮೇಜ್ ಆಗಲ್ಲ ನಾನು ಪಕ್ಷ ಸಂಘಟನೆ ಮಾಡಲಿಕ್ಕೆ ಪಕ್ಷ ಗಟ್ಟಿ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಸರ್ಕಾರ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಪ್ರಬಲವಾಗಿ ಇದ್ದೀನಿ ನನಗೇನು ಆ ಥರ ಯಾವುದೇ ರೀತಿ ಆತಂಕ ಇಲ್ಲ ಧನ್ಯವಾದ ನನಗೆ ಗೊತ್ತಿಲ್ಲ ರೀ ಇದೆಲ್ಲ ಗೊತ್ತಿಲ್ಲದ ವಿಚಾರ ಎಲ್ಲ ಕೇಳ್ತಾ ಇದ್ದೀರಾ ನಾನು ಕೇಳಲಿಲ್ಲ ಯಾವುದನ್ನು ಧನ್ಯವಾದಗಳು ಈಗ ನೋಡ್ರಿ ಈಗ ನನ್ನ ಆಸೆ ಇದೆ ರೀ ಜೀವನದಲ್ಲಿ ನಾನು ಕುಮಾರಸ್ವಾಮಿ ಮೇಲೆ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನಮ್ಮ ಜನ ತೀರ್ಮಾನ ಮಾಡ್ತಾರೆ ಈಗ ಯಾರು ಏನೇ ಹೇಳಿದ್ಕೊಂಡ್ರು ಅಂತಿಮವಾಗಿ ನಮ್ಮ ಮತದಾರರು ತೀರ್ಮಾನ ಮಾಡಬೇಕು ನನಗೆ ಆತ್ಮವಿಶ್ವಾಸ ಇದೆ ಕುಮಾರಸ್ವಾಮಿ ಕಳೆದ 5 ವರ್ಷದಿಂದ ನಮ್ಮ ತಾಲೂಕಲ್ಲಿ ಏನೂ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಕುಮಾರಸ್ವಾಮಿ ವಿರುದ್ಧ ನನ್ನ ಜನ ನನ್ನ ಪರವಾಗಿ ತೀರ್ಪು ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸ ನಂದು ನಾನು ಚುನಾವಣೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಆಮೇಲೆ ಪ್ರತಿ ಹಳ್ಳಿಯಲ್ಲಿ ಪಾದಯಾತ್ರೆ ಮಾಡ್ತೀನಿ ಈಗ ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ನಾನು 100ಕ್ಕೆ 100 ಭಾಗ ನನ್ನ ಮೇಲೆ ಅಪವಾದನೆ ಮಾಡ್ತಾರೆ ಬಿ ಜೆ ಪಿ ಬಿಟ್ಬಿಡ್ತಾನೆ ಕಾಂಗ್ರೆಸ್ಗೆ ಹೋಗ್ತಾನೆ ಅಂತಾರೆ ಇದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗತ್ತಾ ಭಾರತೀಯ ಜನತಾ ಪಾರ್ಟಿಯಿಂದನೇ ಸ್ಪರ್ಧಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಪಕ್ಷ ನನಗೆ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ ನನಗೆ ಗೊತ್ತಿಲ್ಲ ನನಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ನಾನು ಆಗಬೇಕು ಅಂತೇಳಿ ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಹೇಳಿ ವ್ಯಕ್ತಪಡಿಸ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಲ್ಲ ನನಗೆ ನನ್ನ ಕ್ಷೇತ್ರದ ಬಗ್ಗೆ ಒಂದಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬರ್ತಾ ಇರ್ತೀನಿ ನಾನು ಬಂದಾಗೆಲ್ಲ ನೀವು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ಯೋಗೇಶ್ವರ್ ಬಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾನೆ ಅಂತ ಹೇಳಿದ್ರೆ ನಾನು ಏನು ಹೇಳಿ ನಾನು ಆ ವಿಚಾರಕ್ಕೆ ಬರಲಿಲ್ಲ ಸಚಿವ ಸ್ಥಾನಕ್ಕೆ ಆಸೆ ಪಡ್ತೀವಿ ರೀ ಮೇ ತಿಂಗಳ ಮೇಲೆ ನಮ್ಮ ಸರ್ಕಾರ ಬರ್ತದಲ್ಲ 2023 ಮೇ ತಿಂಗಳಾದಮೇಲೆ ಸಚಿವ ಸ್ಥಾನ ಕೊಡಿ ಅಂತ ನಾನು ಒಂಥರ ಅಭಿಮಾನದಿಂದ ಕೇಳ್ತೀನಿ ಇವಾಗ ಏನು ಕೇಳಿ ಈಗ ನಾನು ಸೋತಿದ್ದೀನಲ್ಲ ಈಗ 2023 ಮೇನಲ್ಲಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸನ್ನು ಈಗಲೇ ಪಡ್ಕೊಳ್ಳಿ